ಸಿನಿಮಾಗಿಂತ ಹೆಚ್ಚಾಗಿ ಸುದೀಪ್ ಬದುಕ್ನಲ್ಲಿ ನಾಳೆ ಮರೆಯಲಾಗದ ದಿನ. ಏನದು ಅಂತ ಕೇಳಿದ್ರ ಹೇಳ್ತೀನಿ, ಸ್ವಲ್ಪ ತಡ್ಕೊಳ್ಳಿ. ನಟ ಸುದೀಪ್ ಅವರ ಅಭಿಮಾನಿಗಳು ದ ವಿಲನ್ ಸಿನಿಮಾದ ಮೂಡ್ ನಲ್ಲಿದ್ದಾರೆ. ರಾಜ್ಯದ ಸಾಕಷ್ಟು ಥಿಯೇಟರ್ಗಳಲ್ಲಿ ಈಗಾಗಲೇ ದ ವಿಲನ್ ಜಾತ್ರೆ ಶುರುವಾಗ್ಬಿಟ್ಟಿದೆ. ಅಕ್ಟೋಬರ್ 18 ಅಂದ್ರೆ ನಾಳೆ ದ ವಿಲನ್ ಸಿನಿಮಾವನ್ನ ನೋಡೋಕೆ ಅಭಿಮಾನಿಗಳು ಕಾಯ್ತಾ ಕೂತಿದ್ದಾರೆ. ದ ವಿಲನ್ ಸಿನಿಮಾ ಸೃಷ್ಟಿ ಮಾಡಿರೋ ಕ್ರೇಜ್ ಸುದೀಪ್ ಮುಖದಲ್ಲೂ ನಗು ಮೂಡಿಸಿದೆ. ಈ ಸಿನಿಮಾ ಜೊತೆಗೆ ಮತ್ತೊಂದ್ ಕಡೆ ಅವರ ವೈಯಕ್ತಿಕ ಜೀವನದಲ್ಲೂ ಅಕ್ಟೋಬರ್ 18 ಮರೆಯಲಾಗದ ದಿನ. ದಸರಾ ಹಬ್ಬ ಹಾಗೆ ದ ವಿಲನ್ ಹಬ್ಬದ ಜೊತೆಗೆ ಮತ್ತೊಂದು ಸಂತಸದ ಘಳಿಗೆ ನಾಳೆ ಸುದೀಪ್ ಅವರಿಗೆ ಒದಗಿ ಬರಲಿದೆ. ಅಂದ ಹಾಗೆ ಸುದೀಪ್ ಬದುಕಿನಲ್ಲಿ ನಾಳೆ ಆ ವಿಶೇಷ ದಿನ ಏನು ಅನ್ನೋ ಕುತೂಹಲ ಇದ್ಯಾ? ಹಾಗಿದ್ರೆ ಹೇಳ್ತೀನಿ ಕೇಳಿ. ಅಕ್ಟೋಬರ್ 18 ಸುದೀಪ್ ಅವರ ವೈಯಕ್ತಿಕ ಜೀವನದ ವಿಶೇಷ ದಿನ, ಯಾಕಂದ್ರೆ ಅವತ್ತು ಅವರ ತಮ್ಮ ಪತ್ನಿ ಪ್ರಿಯಾ ಅವರನ್ನ ಕೈ ಹಿಡಿದ ದಿನ. ಎಸ್, ಸುದೀಪ್ ಹಾಗೆ ಪ್ರಿಯಾ ಸುದೀಪ್ ದಂಪತಿ ನಾಳೆ 17 ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ತಿದ್ದಾರೆ. ಈ ಬಾರಿ ಸುದೀಪ್ ಮದುವೆಯಾದ ದಿನಾನೇ ದ ವಿಲನ್ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ಸುದೀಪ್ ಪಾಲಿಗೆ ಈ ವರ್ಷದ ಈ ದಿನ ಡಬಲ್ ಖುಷಿಗೆ ಕಾರಣವಾಗಿದೆ. ದಸರಾ ಹಬ್ಬದ ವಿಶೇಷವಾಗಿ ಸಿನಿಮಾ ರಿಲೀಸ್ ಆಗ್ತದ್ದು, ಕಿಚ್ಚನ ವೆಡ್ಡಿಂಗ್ ಆನಿವರ್ಸರಿ ಆಚರಣೆ ಕೂಡ ಇದಕ್ಕೆ ಸೇರ್ಕೊಂಡಿದೆ. ಪ್ರೇಮಿಗಳಾಗಿದ್ದ ಸುದೀಪ್ ಹಾಗೆ ಪ್ರಿಯಾ 2001 ಮದುವೆಯಾಗೋ ನಿರ್ಧಾರ ಮಾಡಿದ್ರು. ಕುಟುಂಬದ ಒಪ್ಪಿಗೆ ಮೇರೆಗೆ ಇಬ್ರು ಸಪ್ತಪದಿ ತುಳಿದ್ರು. ಸುದೀಪ್ ಹಾಗೆ ಪ್ರಿಯಾ ಸುದೀಪ್ ದಂಪತಿಗೆ ಸಾನ್ವಿ ಅನ್ನೋ ಒಬ್ಬ ಮಗಳಿದ್ದಾಳೆ. ಈ ವರ್ಷದ ಇನ್ನೊಂದು ಸ್ಪೆಷಲ್ ಅಂದ್ರೆ ಪ್ರಿಯಾ ಸುದೀಪ್ ಅವರು ನಿರ್ಮಾಪಕಿಯಾಗ್ತಿದ್ದಾರೆ. ಸುದೀಪ್ ಅಭಿನಯದಲ್ಲಿ ಬರ್ತಿರೋ ಮದಕರಿ ನಾಯಕ ಬಗ್ಗೆ ಇರುವ ದುರ್ಗದ ಹುಲಿ ಸಿನಿಮಾಗೆ ಪ್ರಿಯಾ ಹಣ ಹಾಕ್ತಿದ್ದಾರೆ. ಸೊ ದಸರಾ ಹಬ್ಬ ಜೊತೆಗೆ ದ ವಿಲನ್ ಸಿನಿಮಾ ನಾಳೆ ರಿಲೀಸ್ ಆಗ್ತಿದೆ, ಇದ್ರ ಜೊತೆಗೆ ಕಿಚನ ವೆಡ್ಡಿಂಗ್ ಆನಿವರ್ಸರಿ, ಇದಕ್ಕಿನ್ನ ಖುಷಿ ಬೇಕಾ? ಸುದೀಪ್ ಅವ್ರನ್ನ ನಾಳೆ ಹಿಡಿಯೋಕೆ ಸಾಧ್ಯನೇ ಇಲ್ಲ. ಎನಿವೇಸ್, ನೀವೇನ್ ಹೇಳ್ತೀರಾ ಕಿಚನ ಬಗ್ಗೆ, ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನಮಗ್ ತಿಳಿಸಿ.